ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2005 ತೆರೆಕಂಡ ಡೂಮಾ ಎಂಬ ಅಡ್ವೆಂಚರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನಲ್ಲಿ ಒಂದು ಸಿಂಹವನ್ನು ನೋಡ್ತೀವಿ. ಆ ಸಿಂಹ ಒಂದು ಚೀತಾದ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಕೊಂದು ಹಾಕಿಬಿಡುತ್ತದೆ. ಆ ಸತ್ತು ಹೋದ ಚೀತಾಗೆ 3 ಮರಿಗಳಿರುತ್ತವೆ. ಆ ಅನಾಥವಾಗಿದ್ದ 3 ಮರಿಗಳಲ್ಲಿದ್ದ ಒಂದು ಮರಿ ದಾರಿ ತಪ್ಪಿ ಕಾಡನ್ನು ಬಿಟ್ಟು ರೋಡ್ನ ಕಡೆಗೆ ಬರುತ್ತದೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕಾರ್ ಬರುತ್ತದೆ. ಆ ಚೀತಾದ ಮರಿಯನ್ನು ನೋಡಿದ ಆ ಕಾರ್ನವರು ಕಾರನ್ನು ಸೈಡ್ಗೆ ಹಾಕಿ ಆ ಮರಿಯ ಬಳಿ ಬರ್ತಾರೆ. ಬಂದು ಅದನ್ನು ಎತ್ತಿಕೊಳ್ತಾರೆ. ಆಗ ನಮಗೆ ಅವರ ಪರಿಚಯವಾಗುತ್ತದೆ. ಅವರ ಹೆಸರು ಗ್ಜೆನ್ ಮತ್ತು ಅವನ ತಂದೆ. ಆಗ ಅವರು ಈ ಚೀತಾದ ಮರಿಯನ್ನು ಇಲ್ಲಿಯೇ ಬಿಟ್ಟರೆ ಬರುವ ವಾಹನಗಳಿಂದ ಸತ್ತು ಹೋಗುತ್ತದೆ ಎಂದು ತಿಳಿದು ಆ ಮರಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಮನೆಗೆ ಬಂದ ಗ್ಜೆನ್ ಆ ಮರಿಯನ್ನು ತನ್ನ ತಾಯಿಗೆ ತೋರಿಸ್ತಾನೆ. ಅದನ್ನು ನೋಡಿದ ಅವಳಿಗೂ ಸಹ ಸಂತೋಷವಾಗುತ್ತದೆ. ಇವರು ಆ ಚೀತಾದ ಮರಿಯನ್ನು ಸ್ವಲ್ಪ ದಿನಗಳ ಕಾಲ ನೋಡಿಕೊಳ್ಳಬೇಕೆಂದುಕೊಂಡಿರ್ತಾರೆ. ಆದರೆ ಅದಾಡುವ ರೀತಿ ನೋಡಿ ಅದರ ಮೇಲೆ ಪ್ರೀತಿ ಹೆಚ್ಚಾಗಿ ಅದನ್ನು ತಮ್ಮ ಜೊತೆಯೇ ಸಾಕಿಕೊಳ್ತಾರೆ. ಆಗ ಗ್ಜೆನ್ ಆ ಮರಿಗೆ ಡೂಮಾ ಎಂದು ಹೆಸರಿಡ್ತಾನೆ. ಹೀಗೆ ಡೂಮಾ ಅವರ ಜೊತೆಯೇ ಬೆಳೆಯುತ್ತದೆ. ಇತ್ತ ಗ್ಜೆನ್ನ ತಂದೆ ಒಂದು ಹೊಸ ಬೈಕನ್ನು ತೆಗೆದುಕೊಂಡು ಬರ್ತಾರೆ. ಅದನ್ನು ನೋಡಿ ಖುಷಿಯಾದ ಗ್ಜೆನ್ಗೂ ಸಹ ಆ ಬೈಕನ್ನು ಓಡಿಸುವುದನ್ನು ಅವನ ತಂದೆ ಹೇಳಿಕೊಡ್ತಾರೆ. ಆಗ ಅವರು ಆ ಬೈಕ್ನಿಂದ ಡೂಮಾ ಓಡುವ ಸ್ಪೀಡನ್ನು ಚೆಕ್ ಮಾಡ್ತಾರೆ. ಆದರೆ ಡೂಮಾ ಆ ಬೈಕ್ನ ಫುಲ್ ಸ್ಪೀಡ್ಗಿಂತ ಅತಿಯಾದ ವೇಗದಲ್ಲಿರುತ್ತದೆ. ಹೀಗೆ ದಿನೇ ದಿನೇ ಕಳೆಯುತ್ತಾ ಡೂಮಾಗೆ ಪೂರ್ತಿಯಾದ ಬೆಳವಣಿಗೆಯಾಗುತ್ತದೆ. ಅದರ ವೇಗದ ಬೆಳವಣಿಗೆಯನ್ನು ನೋಡಿದ ಗ್ಜೆನ್ನ ತಂದೆಗೆ ಒಂದು ಚಿಂತೆ ಬರುತ್ತದೆ. ಅದನ್ನು ಗ್ಜೆನ್ಗೆ ಹೇಳ್ತಾನೆ. ಅದೇನೆಂದರೆ, ಗ್ಜೆನ್, ಡೂಮಾದ ನಿಜವಾದ ಮನೆ ಇದಲ್ಲ, ಅದು ಬೆಳೆಯುವ ಸ್ಥಳ ಕೂಡ ಈ ಜಾಗವಲ್ಲ, ಅದರ ಮನೆ ಬೇರೆಯೇ ಇದೆ. ಈ ಡೂಮಾ ವೈಲ್ಡ್ ಅನಿಮಲ್, ಇದು ಇಷ್ಟಪಡುವುದು ಕೂಡ ಅದರ ನಿಜವಾದ ಮನೆಯಾದ ಕಾಡನ್ನೇ ಎಂದು ಹೇಳ್ತಾನೆ. ಆಗ ಗ್ಜೆನ್, ಅಪ್ಪ, ನಮ್ಮ ಡೂಮಾ ವೈಲ್ಡ್ ಅನಿಮಲ್ ಅಲ್ಲ, ಅದು ಕಾಡನ್ನು ಇಷ್ಟಪಡುವುದೂ ಇಲ್ಲ. ಡೂಮಾ ಯಾವಾಗಲೂ ನಮ್ಮ ಜೊತೆಯೇ ಇರಬೇಕೆಂದು ಇಷ್ಟಪಡುತ್ತದೆ ಎಂದು ಹೇಳ್ತಾನೆ. ಅದಕ್ಕೆ ಅವನ ತಂದೆ ಮ್ಯಾಪ್ನಲ್ಲಿರುವ ಒಂದು ಜಾಗವನ್ನು ಮಾರ್ಕ್ ಮಾಡಿ ತೋರಿಸಿ ಅವನಿಗೆ ಹೀಗೆ ಹೇಳ್ತಾನೆ, ನೋಡು ಗ್ಜೆನ್, ಈ ಜಾಗದಲ್ಲಿಯೇ ಡೂಮಾ ನಮಗೆ ಸಿಕ್ಕಿದ್ದು. ಆ ಜಾಗದಲ್ಲಿಯೇ ಹಲವಾರು ಚೀತಗಳಿವೆ. ಆ ಜಾಗವೇ ಚೀತಗಳ ಮನೆ. ನಾವು ಡೂಮಾನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡಬೇಕು ಎಂದು ಹೇಳ್ತಾನೆ. ಇವನ ಮಾತು ಗ್ಜೆನ್ಗೆ ಅರ್ಥವಾದರೂ ಈ ನಿರ್ಧಾರ ಅವನಿಗೆ ಇಷ್ಟವಾಗುವುದಿಲ್ಲ. ಹೀಗೇಳಿದ ಮರುದಿನವೇ ಅಚಾನಕ್ಕಾಗಿ ಗ್ಜೆನ್ನ ತಂದೆ ತೀರಿ ಹೋಗ್ತಾರೆ. ಅವರ ಕಾರ್ಯವೆಲ್ಲ ಮುಗಿದ ಮೇಲೆ ಗ್ಜೆನ್ನ ಬಳಿ ಬಂದ ಅವನ ತಾಯಿ ಅವನಿಗೆ ಹೀಗೆ ಹೇಳ್ತಾಳೆ, ಗ್ಜೆನ್, ನಮಗಿದ್ದ ಭರವಸೆ ನಿನ್ನ ತಂದೆಯೊಬ್ಬರೇ, ಆದರೆ ಅವರು ಕೂಡ ಸತ್ತು ಹೋದರು. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದೇನೆಂದರೆ, ಈ ಜಾಗವನ್ನು ಲೀಸ್ಗೆ ಬಿಟ್ಟುಕೊಟ್ಟು ನಾವು ಸಿಟಿಗೆ ಶಿಫ್ಟ್ ಆಗೋಣ. ನಾನು ಕೂಡ ಅಲ್ಲಿಯೇ ಒಂದು ಕೆಲಸಕ್ಕೆ ಸೇರಿಕೊಳ್ಳುವೆ ಎಂದು ಹೇಳ್ತಾಳೆ. ಆಗ ಗ್ಜೆನ್ ಡೂಮಾನನ್ನು ಏನು ಮಾಡುವುದು ಎಂದು ಕೇಳ್ತಾನೆ. ಅದಕ್ಕೆ ಅವನ ತಾಯಿ ಡೂಮಾನನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸೋಣ ಎಂದು ಹೇಳ್ತಾಳೆ. ಈ ಮಾತು ಗ್ಜೆನ್ಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಳ್ತಾನೆ. ಮರುದಿನವೇ ಎಲ್ಲರೂ ಸಿಟಿಗೆ ಶಿಫ್ಟ್ ಆಗ್ತಾರೆ. ಸಿಟಿಗೆ ಬಂದ ಸ್ವಲ್ಪ ದಿನದಲ್ಲಿ ಗ್ಜೆನ್ನನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಾರೆ. ಅದಕ್ಕಾಗಿ ಅವನ ತಾಯಿ ಗ್ಜೆನ್ನನ್ನು ಸ್ಕೂಲ್ಗೆ ಬಿಡಲೆಂದು ಅವನನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗ್ತಾಳೆ. ಇವರು ಹೋದಾಗ ಅವರ ಹಿಂದೆಯೇ ಅವರಿಗೆ ಗೊತ್ತಾಗದಂತೆ ಡೂಮಾ ಫಾಲೋ ಮಾಡುತ್ತದೆ. ಹೀಗೆ ಫಾಲೋ ಮಾಡಿಕೊಂಡು ಅವನ ಸ್ಕೂಲ್ನ ಒಳಗೆ ಎಂಟ್ರಿ ಆಗುತ್ತದೆ. ನಂತರ ಡೂಮಾ ಗ್ಜೆನ್ ಇದ್ದ ಕ್ಲಾಸ್ ರೂಮ್ನ ವಿಂಡೋ ಬಳಿ ಬರುತ್ತದೆ. ಡೂಮಾ ಸ್ಕೂಲ್ಗೆ ಬಂದಿರುವುದು ಗ್ಜೆನ್ಗೆ ತಿಳಿದ ಕೂಡಲೇ ಸ್ಕೂಲ್ನ ಮಕ್ಕಳು ಡೂಮಾನನ್ನು ನೋಡಿ ಕಿರುಚಲು ಶುರು ಮಾಡ್ತಾರೆ. ಆಗ ಗ್ಜೆನ್ ಕ್ಲಾಸ್ ರೂಮ್ನಿಂದ ಓಡಿ ಹೋಗಿ ಡೂಮಾನನ್ನು ಹುಡುಕಲು ಮುಂದಾಗ್ತಾನೆ. ಹೀಗೆ ಹುಡುಕಿಕೊಂಡು ಗ್ಜೆನ್ ವಾಶ್ರೂಮ್ನ ಕಡೆ ಹೋಗ್ತಾನೆ. ಅಲ್ಲಿ ಅವನಿಗೆ ಹೆದರಿ ಅಡಗಿಕೊಂಡಿರುವ ಡೂಮಾ ಸಿಗುತ್ತದೆ. ಆಗ ಗ್ಜೆನ್ ಅದನ್ನು ಕರೆದುಕೊಂಡು ಹೊರಗೆ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಡೂಮಾನನ್ನು ಹಿಡಿಯಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬರ್ತಾರೆ. ಅದರಿಂದ ತಪ್ಪಿಸಿಕೊಂಡು ಒಂದೇ ಸಮನೆ ಓಡಿ ಡೂಮಾ ಮತ್ತು ಗ್ಜೆನ್ ಸಿಟಿಯಿಂದ ಹೊರಗೆ ಬರ್ತಾರೆ. ಆಗ ಗ್ಜೆನ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದೇನೆಂದರೆ, ಡೂಮಾನನ್ನು ಅದರ ನಿಜವಾದ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ತನ್ನ ಹಳೆಯ ಮನೆಯ ಕಡೆ ಹೋಗ್ತಾನೆ. ಹೋಗಿ ಗ್ಯಾರೇಜ್ನಲ್ಲಿದ್ದ ತನ್ನ ತಂದೆಯ ಬೈಕನ್ನು ಹಾಗೂ ಅವರು ಮಾರ್ಕ್ ಮಾಡಿದ್ದ ಮ್ಯಾಪನ್ನು ತೆಗೆದುಕೊಂಡು ಕಾಡಿನ ಬಳಿ ಹೋಗ್ತಾನೆ.
ಹೋಗುವುದಕ್ಕಿಂತ ಮುಂಚೆ ತನ್ನ ತಾಯಿಗೊಂದು ಲೆಟರ್ ಅನ್ನು ಬರೆದಿರುತ್ತಾನೆ. ಅದೇನೆಂದರೆ, ಅಮ್ಮ, ನಾನು ಡೂಮಾನನ್ನು ಅದರ ಮನೆಗೆ ಸೇರಿಸಿ ಪುನಃ ನಿನ್ನ ಬಳಿ ಬರುವೆ ಎಂದು ಬರೆದಿರುತ್ತದೆ. ಇತ್ತ ಕ್ಸೆನ್ ಡೂಮಾನನ್ನು ಬೈಕ್ಗೆ ಹತ್ತಿಸಿಕೊಂಡು ತುಂಬ ದೂರಕ್ಕೆ ಸಾಕ್ತಾನೆ. ಹೀಗೆ ತುಂಬ ದೂರ ಹೋಗಿ ತನ್ನ ತಂದೆ ಮಾರ್ಕ್ ಮಾಡಿದ್ದ ಮ್ಯಾಪನ್ನು ನೋಡ್ತಾನೆ. ಆಗ ಕ್ಸೆನ್ ನಾವು ಹೋಗಬೇಕಾಗಿರುವ ಜಾಗ ತುಂಬ ದೂರವಿದೆ ಎಂದು ತಿಳಿದು ಬೈಕ್ನಲ್ಲಿ ಆ ಜಾಗಕ್ಕೆ ಹೊರಡುತ್ತಾನೆ. ಹೀಗೆ ಹೋಗುವಾಗ ಅವನ ಬೈಕ್ನಲ್ಲಿದ್ದ ಪೆಟ್ರೋಲ್ ಖಾಲಿಯಾಗಿ ಬೈಕ್ ನಿಂತು ಹೋಗುತ್ತದೆ. ಆಗ ಕ್ಸೆನ್ ಬೈಕನ್ನು ತಳ್ಳಿಕೊಂಡೇ ಮುಂದೆ ಸಾಕ್ತಾನೆ. ಹೀಗೆ ಆ ಜಾಗ ನೋಡಲು ಮರುಭೂಮಿಯ ರೀತಿಯಂತಿರುತ್ತದೆ. ಆಗ ಕ್ಸೆನ್ಗೆ ದೂರದಲ್ಲಿ ಕ್ರ್ಯಾಶ್ ಆಗಿರುವ ಪ್ಲೇನ್ ಕಾಣುತ್ತದೆ. ಆಗ ಅವರು ಅಲ್ಲಿಗೆ ಹೋಗ್ತಾರೆ. ಹೀಗೆ ಆ ಜಾಗದಲ್ಲಿರಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ರಿಪ್ ಎಂದು. ಈತ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿ ಕೆಲಸ ಮಾಡುವವನು. ಹೀಗೆ ಎಕ್ಸಾಮ್ ಬಂದಿದ್ದ ಬೈಕನ್ನು ನೋಡಿದ ರಿಪ್ ಅದನ್ನು ತೆಗೆದುಕೊಂಡು ಹೋಗಬೇಕೆಂದು ಅದನ್ನು ಸ್ಟಾರ್ಟ್ ಮಾಡ್ತಾನೆ. ಅವನು ಬೈಕನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿರುವಾಗ ಆ ಸೌಂಡ್ಗೆ ಎಕ್ಸಾಮ್ ಅಲ್ಲಿಗೆ ಬರ್ತಾನೆ. ಬಂದ ಅವನು ಏನು ಮಾಡುತ್ತಿರುವೆ ಎಂದು ಕೇಳ್ತಾನೆ. ಆಗ ರಿಪ್ ನಾನು ಸೌತ್ನ ಕಡೆ ಹೋಗುತ್ತಿದ್ದೀನಿ ಎಂದು ಹೇಳ್ತಾನೆ. ಅದಕ್ಕೆ ಎಕ್ಸಾಮ್ ನಾವು ವೆಸ್ಟ್ನ ಕಡೆ ಹೋಗುತ್ತಿದ್ದೀವಿ ಎಂದು ಹೇಳಿದಾಗ ರಿಪ್ ನಾವು ಎಂದರೆ ಏನು, ನಿನ್ನ ಜೊತೆ ಯಾರಾದರೂ ಇದ್ದಾರೆ ಎಂದು ಕೇಳ್ತಾನೆ. ಆಗ ಅಲ್ಲಿಗೆ ಡೂಮಾ ಬರುತ್ತದೆ. ಅದನ್ನು ನೋಡಿದ ರಿಪ್ ಸ್ವಲ್ಪ ಭಯಭೀತನಾಗ್ತಾನೆ. ಆಗ ಕ್ಸೆನ್ ನಮಗೆ ನೀರು ಬೇಕು, ನೀನು ನೀರು ಕೊಟ್ಟರೆ ನಾನು ನಿನ್ನನ್ನು ಬೈಕ್ನಲ್ಲಿ ಕರೆದುಕೊಂಡು ಹೋಗುವೆ ಎಂದು ಹೇಳ್ತಾನೆ. ಆಗ ರಿಪ್ ಅವನಿಗೆ ನೀರು ಕೊಡ್ತಾನೆ. ಆಗ ಕ್ಸೆನ್ ನೀರನ್ನು ತಾನು ಕುಡಿದು ಡೂಮಾಗೂ ಕುಡಿಸುತ್ತಾನೆ. ಆಗ ರಿಪ್ ಬೈಕ್ ಯಾಕೆ ಸ್ಟಾರ್ಟ್ ಆಗುತ್ತಿಲ್ಲವೆಂದು ಕೇಳ್ತಾನೆ. ಅದಕ್ಕೆ ಕ್ಸೆನ್ ಅದರಲ್ಲಿ ಪೆಟ್ರೋಲ್ ಇಲ್ಲವೆಂದು ಹೇಳಿ ಒಂದು ಉಪಾಯ ಮಾಡ್ತಾನೆ. ಅದೇನೆಂದರೆ, ಆ ಕ್ರ್ಯಾಶ್ ಆಗಿದ್ದ ಪ್ಲೇನ್ನಲ್ಲಿ ಸಿಕ್ಕ ಪ್ಯಾರಚೂಟನ್ನು ತೆಗೆದುಕೊಂಡು ಬೈಕ್ಗೆ ಫಿಕ್ಸ್ ಮಾಡ್ತಾರೆ. ಆ ಬೈಕನ್ನು ಬೋಟ್ನ ರೀತಿ ಯೂಸ್ ಮಾಡಿಕೊಂಡು ಗಾಳಿಯ ಮೂಲಕ ಅಲ್ಲಿಂದ ಮುಂದೆ ಸಾಕ್ತಾರೆ. ಹೀಗೆ ಆ ಪ್ಯಾರಚೂಟ್ನ ಸಹಾಯದಿಂದ ತುಂಬ ದೂರಕ್ಕೆ ಬಂದ ಅವರು ಬೈಕನ್ನು ಒಂದು ಕಡೆ ನಿಲ್ಲಿಸುತ್ತಾರೆ. ಹೀಗೆ ಅವರಿಗೆ ತುಂಬ ಬಾಯಾರಿಕೆಯಾಗಲು ಶುರುವಾಗುತ್ತದೆ. ಆಗ ರೇಪ್ ಒಂದು ಜಾಗವನ್ನು ಹುಡುಕಿ ಆ ಜಾಗವನ್ನು ಅಗೆಯಲು ಶುರು ಮಾಡ್ತಾನೆ. ಹೀಗೆ ತುಂಬ ಹೊತ್ತು ಅಗೆದ ಅವನಿಗೆ ಆ ಹಳ್ಳದಲ್ಲಿ ಕುಡಿಯಲು ನೀರು ಸಿಗುತ್ತದೆ. ನಂತರ ಆಸ್ಟ್ರಿಚ್ಅನ್ನು ನೋಡಿದ ಅವರು ಡೂಮಾನನ್ನು ಅದನ್ನು ಬೇಟೆಯಾಡಲು ಕಳಿಸ್ತಾರೆ. ಆದರೆ ಡೂಮಾಗೆ ಇಂತಹ ಬೇಟೆಯಲ್ಲಿ ಅಭ್ಯಾಸವಿಲ್ಲದ ಕಾರಣ ಆಸ್ಟ್ರಿಚ್ ಅದಕ್ಕೆ ಸಿಗುವುದಿಲ್ಲ. ಆಗ ಡೂಮಾ ಅದರ ಮೊಟ್ಟೆಗಳನ್ನು ಪತ್ತೆ ಮಾಡುತ್ತದೆ. ಆಗ ಅಲ್ಲಿಗೆ ಬಂದ ಅವರು ಅದನ್ನು ತೆಗೆದುಕೊಳ್ತಾರೆ. ನಂತರ ತಾನು ತಂದಿರುವ ಮ್ಯಾಪನ್ನು ರಿಪ್ಗೆ ತೋರಿಸಿದ ಕ್ಸೆನ್ ನಾವು ಇಲ್ಲಿಗೆ ಹೋಗಬೇಕೆಂದು ಹೇಳ್ತಾನೆ. ಅದನ್ನು ನೋಡಿದ ರಿಪ್ ಈ ಜಾಗ ತುಂಬ ದೂರವಿದೆ, ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆ, ನಿನ್ನನ್ನು ವೆಸ್ಟ್ಗೆ ಬಿಟ್ಟು ನಾನು ಸೌತ್ನ ಕಡೆ ಹೊರಡುವೆ ಎಂದು ಹೇಳ್ತಾನೆ. ಆಗ ಆ ಮೂವರು ಆ ಜಾಗದ ಬಳಿ ಹೋಗ್ತಾರೆ. ಹೀಗೆ ತುಂಬ ದೂರ ಹೋದಾಗ ಕ್ಸೆನ್ ಕಾಂಪಸ್ ಅನ್ನು ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತದೆ ನಾವು ಹೋಗುತ್ತಿರುವುದು ವೆಸ್ಟ್ಗಲ್ಲ, ನಾರ್ತ್ಗೆ ಎಂದು. ಯಾಕೆ ರಿಪ್ ನಮ್ಮನ್ನು ಈ ತಪ್ಪು ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ಯೋಚನೆ ಮಾಡ್ತಾನೆ. ಹೀಗೆ ಹೋಗಿ ಅವರು ಒಂದು ಹಾಳಾಗಿರುವ ಮೈನಿಂಗ್ ನಡೆಸುತ್ತಿದ್ದ ಜಾಗಕ್ಕೆ ಬರ್ತಾರೆ. ಆಗ ಆಕಾಶದತ್ತಿರ ಹಾರಾಡುತ್ತಿರುವ ಹೆಲಿಕಾಪ್ಟರ್ ಅನ್ನು ನೋಡ್ತಾರೆ. ಆಗ ರಿಪ್ ಕ್ಸೆನ್ನನ್ನು ಒಂದು ಕಡೆ ಮರೆ ಮಾಡಿ ಅದರಲ್ಲಿರುವುದು ಕೆಟ್ಟ ಜನರು ಎಂದು ಹೇಳ್ತಾನೆ. ಆದರೆ ಆ ಹೆಲಿಕಾಪ್ಟರ್ನಲ್ಲಿರುವುದು ಕ್ಸೆನ್ನನ್ನು ಹುಡುಕುತ್ತಿರುವ ಅವನ ತಾಯಿಯಾಗಿರ್ತಾಳೆ. ರಾತ್ರಿ ಸಮಯದಲ್ಲಿ ಅವರು ಅಲ್ಲಿಯೇ ಸ್ಟೇ ಮಾಡ್ತಾರೆ. ಮರುದಿನ ಮೈನಿಂಗ್ ನಡೆಸುತ್ತಿದ್ದ ಗುಹೆಯನ್ನು ನೋಡಿದ ರಿಪ್ ಅಲ್ಲಿ ಏನಾದರೂ ಸಿಗಬಹುದೆಂದು ಅದರ ಒಳಗೆ ಹೋಗ್ತಾನೆ. ಆಗ ಹೊರಗಿದ್ದ ಕ್ಸೆನ್ ಇವನು ನಮ್ಮನ್ನು ಯಾವುದೋ ಕೆಟ್ಟ ಉದ್ದೇಶದಿಂದ ನಾರ್ತ್ನ ಕಡೆ ಕರೆದುಕೊಂಡು ಹೋಗುತ್ತಿದ್ದಾನೆ, ಅದಕ್ಕಾಗಿ ನಾವು ವೆಸ್ಟ್ನ ಕಡೆ ಹೋಗಬೇಕೆಂದು ಅವನಿಗೆ ಹೇಳದೆ ಡೂಮಾನನ್ನು ಕರೆದುಕೊಂಡು ಹೋಗಲು ಮುಂದಾಗ್ತಾನೆ. ಆಗ ಅವನಿಗೆ ರಿಪ್ನ ಜೋರಾದ ಕಿರುಚಾಟ ಕೇಳುತ್ತದೆ. ಏನೆಂದು ಹೋಗಿ ನೋಡಿದರೆ ರಿಪ್ ಮಣ್ಣಿನಲ್ಲಿ ಮುಚ್ಚಿ ಹೋಗಿರ್ತಾನೆ. ಆಗ ಬಂದ ಕ್ಸೆನ್ ಅವನ ಮುಖದ ಮೇಲಿದ್ದ ಮಣ್ಣನ್ನು ತೆಗೆಯುತ್ತಾನೆ. ಆಗ ಕ್ಸೆನ್ ಅವನಿಗೆ ಹೀಗೆ ಹೇಳ್ತಾನೆ, ನೀನು ನಮ್ಮನ್ನು ವೆಸ್ಟ್ಗೆ ಕರೆದುಕೊಂಡು ಹೋಗುತ್ತೀನಿ ಎಂದು ಹೇಳಿ ನಾರ್ತ್ಗೆ ಕರೆದುಕೊಂಡು ಹೋಗುತ್ತಿರುವೆ, ಯಾಕೆ ಎಂಬುದು ನನಗೆ ಗೊತ್ತು. ನೀನು ನನ್ನ ಡೂಮಾನನ್ನು ಕೆಟ್ಟವರಿಗೆ ಮಾರಿ ದುಡ್ಡನ್ನು ಪಡೆಯಬೇಕೆಂದುಕೊಂಡಿದ್ದೀಯ, ಅದು ಸಾಧ್ಯವಾಗುವುದಿಲ್ಲವೆಂದು ಹೇಳಿ ಅವನನ್ನು ಬಿಟ್ಟು ಡೂಮಾನನ್ನು ಕರೆದುಕೊಂಡು ವೆಸ್ಟ್ನ ಕಡೆ ಹೊರಟು ಹೋಗ್ತಾನೆ. ಆಗ ಅವನಿಗೆ ಒಂದು ನದಿ ಕಾಣುತ್ತದೆ. ಅದರಲ್ಲಿ ಹೋಗಬೇಕೆಂದು ಕ್ಸೆನ್ ಒಂದು ಬೋಟನ್ನು ರೆಡಿ ಮಾಡಿ ಕ್ಸೆನ್ ಮತ್ತು ಡೂಮಾ
ಅದರಲ್ಲಿ ಹೋಗುತ್ತಾರೆ. ಹೀಗೆ ಸ್ವಲ್ಪ ದೂರ ಸಾಗಿದಾಗ ಅವರಿಗೆ ರಭಸವಾಗಿ ಹರಿಯುತ್ತಿರುವ ಫಾಲ್ಸ್ ಕಾಣುತ್ತದೆ. ಅದರಿಂದ ಭಯಗೊಂಡ ಕ್ಸೆನ್ ಹೇಗೋ ಮಾಡಿ ಆ ನದಿಯಿಂದ ಹೊರಬರ್ತಾರೆ. ಹೀಗೆ ದಡದತ್ತಿರ ಬರುವಾಗ ಅವರ ಬಳಿ ಮೊಸಳೆಗಳು ಬರುತ್ತವೆ. ಅದರಿಂದಲೂ ಪಾರಾಗಿ ಅವರು ಅಲ್ಲಿಂದ ಕಾಡಿನ ಒಳಗೆ ಎಂಟ್ರಿ ಆಗ್ತಾರೆ. ಆಗ ಅವರಿಗೆ ಕಾಡು ಎಮ್ಮೆಗಳ ಹಿಂಡು ಕಾಣುತ್ತದೆ. ಆಗ ಡೂಮ ಬೇಟೆಯಾಡುವ ಅಭ್ಯಾಸವಿಲ್ಲದಿದ್ದರೂ ಅದರ ಮೇಲೆ ಅಟ್ಯಾಕ್ ಮಾಡಲು ಹೋಗುತ್ತದೆ. ಆಗ ಎಚ್ಚೆತ್ತುಕೊಂಡ ಎಲ್ಲ ಕಾಡು ಎಮ್ಮೆಗಳು ಡೂಮ ಮೇಲೆ ಅಟ್ಯಾಕ್ ಮಾಡುತ್ತವೆ. ಅದರಿಂದ ಹೆದರಿದ ಡೂಮ ಮತ್ತೊಂದು ಕಡೆ ಓಡಿ ಹೋಗುತ್ತದೆ. ಆಗ ಡೂಮ ಮತ್ತು ಕ್ಸೆನ್ ಬೇರೆ ಬೇರೆಯಾಗಿ ಹೋಗ್ತಾರೆ. ಇತ್ತ ಕ್ಸೆನ್ ಆ ಕಾಡಿನಲ್ಲಿ ಡೂಮನನ್ನು ಹುಡುಕಾಡ್ತಾನೆ. ಆದರೆ ಡೂಮ ಸಿಗುವುದಿಲ್ಲ. ಇತ್ತ ಡೂಮ ಒಂದು ಟ್ರ್ಯಾಪ್ಗೆ ಲಾಕ್ ಆಗಿ ಹೋಗುತ್ತದೆ. ರಾತ್ರಿ ಸಮಯದಲ್ಲಿ ಕ್ಸೆನ್ ಡೂಮನನ್ನು ಹುಡುಕುವಾಗ ಅಲ್ಲಿಗೆ ಬಂದ ಒಂದು ಕಾಡು ಹಂದಿ ಕ್ಸೆನ್ನ ಮೇಲೆ ದಾಳಿ ಮಾಡುತ್ತದೆ. ಅದರಿಂದ ಪಾರಾಗಬೇಕೆಂದು ಕ್ಸೆನ್ ಓಡಿ ಹೋಗಿ ಒಂದು ಕಡೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ತುಂಬಾ ಸಮಯದ ನಂತರ ಕ್ಸೆನ್ಗೆ ಪ್ರಜ್ಞೆ ಬರುತ್ತದೆ. ಎದ್ದು ನೋಡಿದರೆ ಅವನ ಎದುರಿಗೆ ಡೂಮ ಮತ್ತು ರೇಪ್ ಕುಳಿತಿರ್ತಾರೆ. ಆಗ ರೇಪ್ ಡೂಮ ಕೆಟ್ಟ ವ್ಯಕ್ತಿಗಳ ಟ್ರ್ಯಾಪ್ಗೆ ಲಾಕ್ ಆಗಿದ್ದ, ನಾನು ಅವನನ್ನು ಬಿಡಿಸಿಕೊಂಡು ಬಂದಿದ್ದೀನಿ ಎಂದು ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಕ್ಸೆನ್ ಅವನಿಗೆ ಸಾರಿ ಎಂದು ಹೇಳ್ತಾನೆ. ನಾನು ನಿನ್ನನ್ನು ಬಿಟ್ಟು ಬರಬಾರದಿತ್ತು ಎಂದು ಹೇಳ್ತಾನೆ. ಆಗ ರೇಪ್ ಅವನಿಗೆ ಹೀಗೆ ಹೇಳ್ತಾನೆ, ನೀನು ಯೋಚನೆ ಮಾಡಿದ್ದು ನಿಜ. ನಾನು ನಿನ್ನ ಡೂಮನನ್ನು ಮಾರಿದರೆ ಎಷ್ಟು ದುಡ್ಡು ಬರಬಹುದೆಂದು ಯೋಚನೆ ಮಾಡಿದ್ದೆ. ಅವನನ್ನು ಮಾರಬೇಕೆಂದೇ ನಾನು ನಿಮ್ಮನ್ನು ನಾರ್ತ್ಗೆ ಕರೆದುಕೊಂಡು ಹೋಗುತ್ತಿದ್ದದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ದುಡ್ಡನ್ನು ಸಂಪಾದನೆ ಮಾಡಬೇಕೆಂದು ಕಾಡಿನಲ್ಲಿರುವ ನನ್ನ ಹಳ್ಳಿಯನ್ನು ಬಿಟ್ಟು ಸಿಟಿಗೆ ಹೋದೆ. ಆದರೆ ನನಗೆ ಯಾವ ಕೆಲಸವೂ ಸಿಗಲಿಲ್ಲ. ಅದರಿಂದ ನಾನು ಕೆಟ್ಟ ಕೆಲಸಗಳಿಗೆ ಕೈ ಹಾಕಿ ಜೈಲಿಗೆ ಹೋದೆ. ಈಗ ನಾನು ಪುನಃ ಜೈಲಿಗೆ ಹೋಗಲು ಇಷ್ಟಪಡುವುದಿಲ್ಲ. ಹಾಗೂ ನನಗೆ ದುಡ್ಡಿನ ಮೇಲಿದ್ದ ವ್ಯಾಮೋಹ ಕೂಡ ಹೊರಟು ಹೋಯಿತು. ನಾನು ಈಗ ಬದಲಾಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿಮ್ಮನ್ನು ವೆಸ್ಟ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಭರವಸೆ ಕೊಡ್ತಾನೆ. ನಂತರ ಜಿಂಕೆಯನ್ನು ನೋಡಿದ ಅವರು ಪುನಃ ಡೂಮನನ್ನು ಬೇಟೆಗೆ ಕಳಿಸ್ತಾರೆ. ಆದರೆ ಈ ಬಾರಿಯೂ ಡೂಮಾಗೆ ಬೇಟೆ ಸಿಗುವುದಿಲ್ಲ. ಅದರಿಂದ ಎಲ್ಲರೂ ಹಸಿವಿನಿಂದಲೇ ದಿನ ಕಳೆಯುತ್ತಾರೆ. ಹೀಗೆ ಹೋಗುವಾಗ ಅವರಿಗೆ ಕಾಡಿಗೆ ಟ್ರಿಪ್ಗೆಂದು ಬಂದಿದ್ದ ಜನರು ಕ್ಯಾಂಪಿನ್ ಮಾಡಿರುವುದು ಕಾಣುತ್ತದೆ. ಹಾಗೂ ಅವರ ಬಳಿ ತಿನ್ನಲು ಬೇಕಾದಷ್ಟು ಆಹಾರವಿರುವುದು ಗೊತ್ತಾಗಿ ಒಂದು ಉಪಾಯ ಮಾಡ್ತಾರೆ. ಅದೇನೆಂದರೆ ಕ್ಸೆನ್ ಹೊಟ್ಟೆ ನೋವು ಎಂದು ಹೇಳುತ್ತಾ ಅವರ ಬಳಿ ಹೋಗ್ತಾನೆ. ಆಗ ಅವರು ಏನಾಯಿತೆಂದು ಕ್ಸೆನ್ ಬಳಿ ಬಂದಾಗ ಕ್ಸೆನ್ ತನ್ನ ಬಟ್ಟೆಯೊಳಗಿದ್ದ ಹಾವನ್ನು ಅವರ ಬಳಿ ಬಿಡ್ತಾನೆ. ಅದನ್ನು ನೋಡಿದ ಎಲ್ಲರೂ ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ಆಗ ಬಂದ ಕ್ಸೆನ್ ಮತ್ತು ರೇಪ್ ಅಲ್ಲಿದ್ದ ಆಹಾರವನ್ನೆಲ್ಲ ತುಂಬಾ ಖುಷಿಯಿಂದ ತೆಗೆದುಕೊಂಡು ಹೋಗ್ತಾರೆ. ನಂತರ ಅವರಿಗೆ ಅಲ್ಲಿಯೇ ಒಂದು ಬೋಟ್ ಸಿಗುತ್ತದೆ. ಅದನ್ನು ತೆಗೆದುಕೊಂಡ ಅವರು ನದಿಯಲ್ಲಿ ಸಾಗುತ್ತಾರೆ. ಹೀಗೆ ವೆಸ್ಟ್ನ ಕಡೆ ಹೋಗ್ತಾರೆ. ಹೋಗುವಾಗ ರಾತ್ರಿಯಾದ ಕಾರಣ ಒಂದು ಗುಹೆಯಲ್ಲಿ ಸ್ಟೇ ಮಾಡ್ತಾರೆ. ಆಗ ರೇಪ್ ಈ ಗುಹೆಗೆ ನನ್ನ ತಾತ ಕರೆದುಕೊಂಡು ಬರುತ್ತಿದ್ದರು, ಈ ಗುಹೆಗೆ ಯಾರೂ ಕೂಡ ಬರುವುದಿಲ್ಲವೆಂದು ಹೇಳ್ತಾನೆ. ಆಗ ಕ್ಸೆನ್ ನನ್ನ ತಂದೆ ಕೆಲ ದಿನಗಳ ಹಿಂದೆ ಅಚಾನಕ್ಕಾಗಿ ಸತ್ತು ಹೋದರು ಎಂದು ಹೇಳ್ತಾನೆ. ಈ ಮಾತಿಗೆ ರೇಪ್ ಅವನಿಗೆ ಹೀಗೆ ಹೇಳ್ತಾನೆ, ನಮ್ಮೆಲ್ಲರಿಗೂ ಒಂದು ಸಮಯವಿದೆ. ಆ ಸಮಯ ಬಂದಾಗ ನಾನು ನೀನು ಎಲ್ಲರೂ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ಆ ಸಮಯ ನಿನ್ನ ತಂದೆಗೆ ಬಂದಿತು. ಅದಕ್ಕಾಗಿ ಅವರು ಹೋದರು. ಇದ್ದಷ್ಟು ದಿನ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ನಮ್ಮವರ ಜೊತೆ ಸಮಯವನ್ನು ಕಳೆಯಬೇಕು. ಅದಕ್ಕೆ ನಾನು ಹೇಳುತ್ತಿರುವೆ, ಡೂಮನನ್ನು ಬಿಟ್ಟು ನಿನ್ನ ತಾಯಿಯ ಬಳಿ ಹೋಗು. ನಾನು ಕೂಡ ಈ ದುಡ್ಡಿನ ಹಿಂದೆ ಹೋಗದೆ ನನ್ನ ಹಳ್ಳಿಗೆ ಹಾಗೂ ನನ್ನ ಕುಟುಂಬದವರ ಬಳಿಗೆ ಹೋಗುವೆ ಎಂದು ಹೇಳ್ತಾನೆ. ಮರುದಿನ ಆ ಜಾಗದಿಂದ ಹೊರಡುತ್ತಾರೆ. ಸ್ವಲ್ಪ ದೂರ ಸಾಗಿದಾಗ ರೇಪ್ ಕ್ಸೆನ್ಗೆ ದೂರದಲ್ಲಿ ಕಾಣುತ್ತಿರುವುದು ನನ್ನ ಹಳ್ಳಿ ಎಂದು ಹೇಳಿ ಅಲ್ಲಿಗೆ ಹೋಗಲು ಮುಂದಾಗ್ತಾರೆ. ಹೀಗೆ ಹೋಗುವಾಗ ಅವರ ಬಳಿಗೆ ಸಾವಿರಾರು ಪ್ರಮಾಣದ ಭಯಾನಕ ಕೀಟಗಳು ಬರುತ್ತವೆ. ಆ ಕೀಟಗಳು ತುಂಬಾ ಡೇಂಜರಸ್ ಆಗಿರುತ್ತವೆ. ಅವುಗಳು ಪ್ರಾಣಿಗಳನ್ನು ಸಹ ಕೊಲ್ಲುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಅಂತಹ ಕೀಟಗಳು ಇವರ ಮೇಲೆ ದಾಳಿ ಮಾಡುತ್ತವೆ. ಆಗ ರೇಪ್ ಬಟ್ಟೆಯಿಂದ ಕ್ಸೆನ್ ಅನ್ನು ಮುಚ್ಚಿ ಅವನನ್ನು ಆ ಕೀಟಗಳಿಂದ ಪಾರು ಮಾಡ್ತಾನೆ. ಆದರೆ ರೇಪ್ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದ ಕಾರಣ ಆ ಕೀಟಗಳ ಕಡಿತಕ್ಕೆ ರೇಪ್ ಒಳಗಾಗ್ತಾನೆ. ಹೀಗೆ ರಾತ್ರಿಯಾಗುತ್ತಿದ್ದಂತೆ ರೇಪ್ನ ಮುಖದಲ್ಲಿ ಬದಲಾವಣೆಗಳಾಗುತ್ತವೆ. ಹೀಗೆ ನೋಡುತ್ತಿದ್ದಂತೆ ಅಲ್ಲಿ ಜೋರಾದ ಮಳೆ ಬರುತ್ತದೆ. ಅದರಿಂದ ರೇಪ್ನ ಆರೋಗ್ಯ ಇನ್ನೂ ಅದಗೆಟ್ಟು
ಕೀಟಗಳ ಕಡಿತದಿಂದ ಅವನ ಮುಖ ಅತಿಯಾಗಿ ಊದಿಕೊಳ್ಳಲು ಶುರುವಾಗುತ್ತದೆ. ಇದನ್ನು ನೋಡಿದ ಕ್ಸೆನ್ಗೆ ರಿಪ್ ಬದುಕುತ್ತಾನೆ ಎಂಬ ನಂಬಿಕೆಯೇ ಹೊರಟು ಹೋಗುತ್ತದೆ. ಆಗ ಕ್ಸೆನ್ ಡೂಮಾನನ್ನು ಅಲ್ಲಿಯೇ ಕಟ್ಟಿಹಾಕಿ ಸಹಾಯಕ್ಕಾಗಿ ಎಂದು ರಿಪ್ನ ಹಳ್ಳಿಯ ಕಡೆಗೆ ಓಡಿ ಹೋಗ್ತಾನೆ. ಹೋಗಿ ಅವರಿಗೆ ನಡೆದ ವಿಷಯವನ್ನು ಸನ್ನೆಯ ಮೂಲಕ ಹೇಳ್ತಾನೆ. ಇವನ ಸನ್ನೆಯನ್ನು ಅರಿತುಕೊಂಡ ಅವರು ಅವನ ಜೊತೆ ಹೊರಡುತ್ತಾರೆ. ಇತ್ತ ಡೂಮಾ ತನ್ನ ಬಳಿ ಬರುತ್ತಿರುವ ಒಂದು ಸಿಂಹವನ್ನು ನೋಡುತ್ತದೆ. ಅದರಿಂದ ಹೆದರಿದ ಡೂಮಾ ಆ ಹಗ್ಗವನ್ನು ಬಿಚ್ಚಿಕೊಂಡು ಬೇರೆ ಕಡೆಗೆ ಓಡಿ ಹೋಗುತ್ತದೆ. ಇತ್ತ ಕ್ಸೆನ್ ಆ ಹಳ್ಳಿಯವರನ್ನು ರಿಪ್ನ ಬಳಿಗೆ ಕರೆದುಕೊಂಡು ಬರ್ತಾನೆ. ಬಂದು ಅವನನ್ನು ತಮ್ಮ ಹಳ್ಳಿಗೆ ಕರೆದುಕೊಂಡು ಹೋಗ್ತಾರೆ. ಈ ಸಮಯದಲ್ಲಿ ಕ್ಸೆನ್ ಡೂಮಾ ಹಗ್ಗವನ್ನು ಬಿಚ್ಚಿಕೊಂಡು ಹೋಗಿರುವುದನ್ನು ಗಮನಿಸ್ತಾನೆ. ಇತ್ತ ಹಳ್ಳಿಯವರು ರಿಪ್ನ ಮುಖಕ್ಕೆ ತಮ್ಮದೇ ಶೈಲಿಯ ಚಿಕಿತ್ಸೆ ಕೊಡ್ತಾರೆ. ಮರುದಿನ ಬೆಳಿಗ್ಗೆ ಅವನ ಗುಣವಾಗಿರುವ ಮುಖವನ್ನು ನೋಡಿದ ಆ ಹಳ್ಳಿಯ ಜನ ಇವನೇ ನಮ್ಮ ಹಳ್ಳಿಯ ರಿಪ್ ಎಂದು ಗುರುತಿಸುತ್ತಾರೆ. ಆಗ ಅಲ್ಲಿಗೆ ಅವನ ಹೆಂಡತಿ ಮಕ್ಕಳು ಬರ್ತಾರೆ. ರಿಪ್ ಮರಳಿ ಹಳ್ಳಿಗೆ ಬಂದಿರುವುದನ್ನು ನೋಡಿದ ಅವರು ತುಂಬಾ ಸಂತೋಷ ಪಡ್ತಾರೆ. ಆಗ ರಿಪ್ ತನ್ನ ಪ್ರಾಣ ಉಳಿಸಿದ ಕ್ಸೆನ್ನನ್ನು ತನ್ನ ಕುಟುಂಬಕ್ಕೆ ಪರಿಚಯ ಮಾಡಿಸ್ತಾನೆ. ನಂತರ ಕ್ಸೆನ್ ಅಲ್ಲಿಂದ ಹೊರಗೆ ಬಂದು ಡೂಮಾನನ್ನು ಹುಡುಕಾಡ್ತಾನೆ. ಆದರೆ ಡೂಮಾ ಸಿಗುವುದಿಲ್ಲ. ಹೀಗೆ ಕ್ಸೆನ್ ಬೇಜಾರಿನಿಂದಿರಬೇಕಾದರೆ ಅವನಿಗೆ ಡೂಮಾ ಮತ್ತೊಂದು ಚೀತಾದ ಜೊತೆ ಇರುವುದು ಕಾಣುತ್ತದೆ. ಹಾಗೂ ಅವೆರಡು ಸೇರಿಕೊಂಡು ಒಂದು ಜಿಂಕೆಯನ್ನು ಬೇಟೆಯಾಡುತ್ತಿರುತ್ತವೆ ಮತ್ತು ಡೂಮಾ ಅದರ ಜೊತೆ ತುಂಬಾ ಖುಷಿಯಿಂದ ಇರುವುದು ಅವನಿಗೆ ಗೊತ್ತಾಗುತ್ತದೆ. ಆಗ ಕ್ಸೆನ್ಗೆ ತನ್ನ ತಂದೆಯ ಮಾತುಗಳು ಸತ್ಯವೆಂದೆನಿಸುತ್ತದೆ. ಆಗ ಕ್ಸೆನ್ನ ಬಳಿ ಡೂಮಾ ಬಂದು ಅವನನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತದೆ. ಅಂದರೆ ಇದು ಡೂಮಾ ಮತ್ತು ಕ್ಸೆನ್ನ ಫೈನಲ್ ಗುಡ್ ಬೈ ಆಗಿರುತ್ತದೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಬೈಕ್ನಲ್ಲಿ ತನ್ನ ತಾಯಿಯ ಬಳಿ ಹೋಗುತ್ತಿರುವ ಕ್ಸೆನ್ನನ್ನು ನೋಡ್ತೀವಿ. ಆಗ ಕ್ಸೆನ್ನನ್ನು ನೋಡಿದ ಅವನ ತಾಯಿ ಅವನ ಬಳಿ ಓಡಿ ಬಂದು ತಬ್ಬಿಕೊಳ್ತಾಳೆ. ಅಲ್ಲಿಗೆ ಡೂಮಾ ಮೂವಿ ಎಂಡ್ ಆಗುತ್ತದೆ.